ನಮಸ್ಕಾರ ಈಗಾಗಲೇ ಕರ್ನಾಟಕ ಹೈಕೋರ್ಟ್ ಒಂದು ಆದೇಶ ಮಾಡಿದೆ ವೃತ್ತಿ ಶಿಕ್ಷಣ ಪ್ರವೇಶ ಪರೀಕ್ಷೆನ ಸೀಟನ್ನು ಹಂಚಿಕೆ ಮಾಡಬೇಕಾದ್ರೆ ಪುನರಾವರ್ತಿತ 24,000 ವಿದ್ಯಾರ್ಥಿಗಳಿಗೂ ಕೂಡ ದ್ವಿತೀಯ ಪಿಯುಸಿಯಲ್ಲಿ ಪಡೆದ ಅಂಕ ಮತ್ತು ಸಿಇಟಿ ಅಂಕ ಎರಡನ್ನೂ ಸೇರಿಸಿ ಪರಿಶುಕ್ತ ರ್ಯಾಂಕ್ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನತಕ್ಕಂಥ ಆದೇಶ ನಮ್ಮ ಆಗಿದೆ ಈ ಆದೇಶವನ್ನು ನಾವು ನೋಡಿದಾಗ ಈ ಸತಿ ಪಿಯುಸಿ ಪರೀಕ್ಷೆ ಬರತಕ್ಕಂಥ ವಿದ್ಯಾರ್ಥಿಗಳು ಪರೀಕ್ಷೆಯನ್ನೇ ಬರೆದು ಪಾಸ್ ಆಗಿದ್ದಾರೆ ಕಳೆದ ಸಾರಿ ಆ ವಿದ್ಯಾರ್ಥಿಗಳ ಅಂಕಗಳನ್ನು ನೋಡಿದಾಗ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಕೂಡ 95 97 98 100ವರೆಗೂ ಇದೆ 95ರಿಂದ 100 ಅಂಕವರೆಗೂ ಇದೆ ಈ ವಿದ್ಯಾರ್ಥಿಗಳ ಜೊತೆಗೆ ಈ ಸತಿ ಪರೀಕ್ಷೆ ಬರೆದು 75 80 65 ಅಂಕ ತಗೊಂಡಿರತಕ್ಕಂಥ ವಿದ್ಯಾರ್ಥಿಗಳು ಜೊತೆಗೆ ಪಿಯುಸಿ ಮತ್ತು ಪಿಯುಸಿಯಲ್ಲಿ ಈ ಅಂಕ ತಗೊಂಡಿರೋರು ಮತ್ತು ಸಿಇಟಿನಲ್ಲಿ ಅಂಕ ತಗೊಂಡಿರೋ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಪಟ್ಟಿನಲ್ಲಿ ತೀವ್ರ ಹಿನ್ನಡೆ ಆಗ್ತದೆ ಇದನ್ನು ನಾವು ಗಮನಿಸಬೇಕಾಗ್ತದೆ ಈ ಇದನ್ನು ಗಮನಿಸೇನೆ ಸಿಇಟಿ ಪ್ರಾಧಿಕಾರ ಹೋದ ವರ್ಷ ಪ್ಯಾಂಡಮಿಕ್ ಇರೋದನ್ನ ಮಾತ್ರ ಅಂತೇಳಿ ಈ ಸತಿ ಅದನ್ನು ಅವ್ರನ್ನ ಕನ್ಸಿಡರ್ ಮಾಡಿಲ್ಲ ಈ ರ್ಯಾಂಕ್ ಮಾಡಿದ್ದಾರೆ ಹಾಗೆ ನೋಡಿದಾಗ ನಿಮಗೆ ಗೊತ್ತಿರ್ಬೋದು ನಾವು ಗಮನಿಸಿದಾಗ ಕಳೆದ ಸಾರಿ ಪಿಯುಸಿನ ಇವರು ಮತ್ತು ಸೆಕೆಂಡ್ ಪಿಯುಸಿ ಇರ್ತಾರೆ ಈಗ ಪರೀಕ್ಷೆ ಬರೀತಕ್ಕಂಥ ಹುಡುಗರು ಫಸ್ಟ್ ಪಿಯುಸಿಯಲ್ಲಿ ಇರ್ತಾರೆ ಅವರಿಗೆಲ್ಲ 98 99 ಈ ಥರ ಮಾರ್ಕ್ಸ್ ಇರುತ್ತೆ ಹೋದ ವರ್ಷ ಫಸ್ಟ್ ಪಿಯುಸಿನಲ್ಲಿ 98 ಮಾರ್ಕ್ಸ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಈಗ ಸಿಇಟಿನಲ್ಲಿ ಪಿಯುಸಿ ಎಕ್ಸಾಮ್ನಲ್ಲಿ 65 70 50 55 ಈ ಥರ ಬಂದಿರ್ತಾರೆ ಆವಾಗಲೂ 98 99 ಬರಬೇಕಾಯ್ತಲ್ಲ ಈ ಸತಿ ಪಿಯುಸಿ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಥರ ಆಗಿಲ್ಲ ಅದ್ರ ಜೊತೆಗೆ ಈ ಸತಿ ಪಿಯುಸಿ ಬರೆದ ಈ ಸತಿ 24,000 ಜನ ವಿದ್ಯಾರ್ಥಿಗಳು ಏನಿದ್ದಾರೆ ಈಗ ಪ್ರಾಮಾಣಿಕವಾಗಿ ಹೋದ ವರ್ಷ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಇವ್ರ ಜೊತೆನೆ ರ್ಯಾಂಕ್ ತೊಗೊಂಡು ಸಿಇಟಿಯಿಂದ ರ್ಯಾಂಕ್ ತೊಗೊಂಡಿರೋರು ಕೂಡ ಒಳ್ಳೆ ಕಡಿಮೆ ರ್ಯಾಂಕಿಂದ ಸಿಕ್ಕಿರೋರಿಗೂ ಕೂಡ ಅವ್ರಿಗೂ ಇವ್ರಿಗೂ ಒಂಥರ ಅಣಕಿಸೋ ರೀತಿಯಲ್ಲಿ ಇವರ ರ್ಯಾಂಕನ್ನು ಮೇಲೋಗ್ತದೆ ಮತ್ತೊಂದು ವಿಚಾರ 30,000 ಹೋದ ವರ್ಷ ಇವರು ವಿದ್ಯಾರ್ಥಿಗಳು ಸೀಟ್ ತೊಗೊಳ್ದಲೆ 30,000 ಇಂಜಿನಿಯರಿಂಗ್ ಸೀಟು ಉಳಿದೋಗಿದೆ ಇದನ್ನು ಕೂಡ ಪರಿಗಣಿಸಬೇಕಾಗ್ತದೆ ಯಾಕೆ ತೊಗೊಂಡಿಲ್ಲ ಅವರು ತೊಗೋಬೇಕಾಗಿತ್ತಲ್ವ ಯಾವುದು ಅವ್ರದ್ದು ಆಸೆ ಅವರ ರ್ಯಾಂಕಿಂಗ್ ಪ್ರಕಾರವಾಗಲೇ ಪ್ರಾಮಾಣಿಕ ನೈಜವಾಗಿ ಮಾಡಿದ್ದಾರೆ ರ್ಯಾಂಕಿಂಗ್ ಸೀಟ್ ತೊಗೋಬೋದಾಗಿತ್ತಲ್ಲ ಅದನ್ನು ತೊಗೊಂಡಿಲ್ಲ ಮತ್ತೆ ಇನ್ನೊಂದು ವಿಚಾರ ಅಂದರೆ ಈ ರ್ಯಾಂಕನ್ನು ಪಡ್ಕೊಂಡಾಗ ಈ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು 124,000 ಜನ ವಿದ್ಯಾರ್ಥಿಗಳನ್ನು ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ಹೊರಟಾಗ ಈ 110,000 ಜನ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕೂಡ ಗಮನಿಸಬೇಕಾಗತ್ತೆ ಈ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗ್ತದೆ ಇದನ್ನು ಕೂಡ ಸರ್ಕಾರ ಮತ್ತು ನ್ಯಾಯಾಲಯ ಪರಿಗಣಿಸಬೇಕು ಈಗೇನು ರ್ಯಾಂಕಿಂಗ್